ಸೃಜ ಮಜಾ ದಯವಿಟ್ಟು ಈ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಯ್ತಂದ್ರೆ ಹೋಗಿ ಬನ್ನಿ. ನಿನ್ನ ಸರಿಗೊಟ್ಟಿ ಬೇಡಿಕೊಳ್ಳುವೆ ತಾನೆ.
ರೈತನೊಬ್ಬ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾನೆ. ಅಂತಹ ರೈತನ ಕೈ ಹಿಡಿಬೇಕಾದ್ರೆ ಭೂತಾಯಿಯಾದ ನೀನು ಮೊದಲು ನಮಗೆ ಆಶೀರ್ವದಿಸಬೇಕು. ತಾಯಿ, ಈ ನೈವೇದ್ಯನ ಸ್ವೀಕಾರ ಮಾಡಿ ನಮ್ಮನ್ನೆಲ್ಲರನ್ನು ಸುಖವಾಗಿಡಮ್ಮ. ಈ ಭೂಮಿ ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಈ ಭೂಮಿ ತಾಯಿ ಸಿಂಪಡಿಸಿ ಸಂತೋಷ ಹೇಳದೆ ಹೇಗೆ? ಹೌದು ಅಂದ್ರೆ, ಭೂತಾಯಿ ಕೊಟ್ಟ ಬಯರಿಂದ ಬಂದ ಸಿಹಿ ಹೋಳಿಗೆಗಳನ್ನ ಆ ತಾಯಿಗೆ ಬಡಿಸದೆ ಮತ್ತಿನ್ಯಾರಿಗೂ ಬಡಿಸಬೇಕು ಹೇಳಿ ನೋಡಿ. ಮೊದಲು ಆ ತಾಯಿ ಶಾಂತಳಾಗ್ಬೇಕು, ಆಮೇಲೆ ಅವರ ಭಕ್ತರಾದ ನಾವು ಶಾಂತರಾಗ್ಬೇಕು. ಏನೇ ಆದ್ರೂ ಈ ಭೂತಾಯಿ ಸೇವೆ ಮಾಡೋ ಭಾಗ್ಯ ನಮ್ಮದಾಗಿದೆಯಲ್ಲ, ನಿಜವಾಗ್ಲೂ ನಾವು ಭಾಗ್ಯವಂತರು. ಹಾ, ಅದಿರಲಿ, ಮೊದಲು ನೀವು ಆ ತಾಯಿಗೆ ನಮಸ್ಕರಿಸಿ, ಆಮೇಲೆ ಪ್ರಸಾದ ಸ್ವೀಕರಿಸುವರಂತೆ. ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿ ಇರಿಸಿಕೊಂಡು ಸುಂದರ ಈ ರೈತ ಮಗನನ್ನು ಸದಾ ಉದ್ಧರಿಸು ತಾಯಿ, ಸದಾ ಉದ್ಧರಿಸು. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಒಪ್ಪತ್ತಿಗೆ 20 ಹಣಿ ರೈತನ ಬೆವರು ಕುಡಿದು ಅಡಿದಾವರೆಗಳನ್ನು ನಡೆದಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿನ ಅನ್ನದಾತ ರೈತ ಒಬ್ಬನೇ ಎಂದು ಘೋಷಣೆ ಕೂಡ ಹೊರಡಿಸಿದಿ. ಹಾಗೆ ಕಟುಕ ವ್ಯಾಪಾರಿ ಅಧಿಕಾರಸ್ಥರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ತಾಯಿ. ಅದಕ್ಕೆ ತಾಯಿ, ನಿನ್ನ ಪಾದ ಕಮಲಿಗಳಿಗೆ ಎರಿಗೆ ಬಿಡುತ್ತವೆ. ರೈತನನ್ನು ಉದ್ಧರಿಸು ತಾಯಿ, ಉದ್ಧರಿಸು. ದೇವಿಗೆ ಹಾಗೆಲ್ಲ ಮಾತಾಡಬೇಡ್ರಿ, ಖಂಡಿತವಾಗಿ ಅವಳು ನಮ್ಮನ್ನ ಕೈ ಬಿಡಲ್ಲ. ನೋಡಿ, ಮಾನವನಾಗಿ ಹುಟ್ಟಿದ ಮೇಲೆ ನಾನೊಬ್ಬ ಬಡವ, ನಾನೊಬ್ಬ ಬಲ್ಲಿದ ಎಂಬ ಭೇದ ಭಾವವನ್ನ ಮರೆತು ಒಂದೇ ಗುಣದಲ್ಲಿ ಈ ಮಣ್ಣನ್ನ ಮುಟ್ಟಿದ್ರೆ ಸಾಕು, ಆ ಮಣ್ಣು ಅವರ ಬಾಳಲ್ಲಿ ಚಿನ್ನ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ರೀ. ನಿಜ ಗಂಗಾ, ನಿಜ. ನಶಿಕನಲ್ಲಿ ಎದ್ದು ಎತ್ತ ಎಮ್ಮೆಗಳ ಬಿಟ್ಟ ಕಸವನ್ನು ನೆತ್ತಿಯ ಮೇಲೆ ಹೊತ್ತು ತಿಪ್ಪಿಗೆ ಹಾಕೋಣೆ ಜಗಕ್ಕೆ ಅನ್ನದಾತ. ಆದರೆ ಚಿನ್ನದ ಬೆಳೆ ಕೊಟ್ಟು ಹಣ್ಣಿನ ಮಣೆ ಕಟ್ಟೆಂದು ಭುಗಿಲೆತ್ತರ ತುಂಬಿ ನಿಂತಿರುವ ಈ ಫಲದ ಜಲವನ್ನೇ ಕೆತ್ತಲು ಸಾಕುತ್ತಾರಲ್ಲ ಈಗಿನ ವ್ಯಾಪಾರಸ್ಥ ಶ್ರೀಮಂತರು. ಅದು ಅಲ್ಲದೆ ಮನೆ ಅಡಚಣೆಗಾಗಿ ಈ ಹಿಂದೆ ಮಾಡಿದ ಒಂದು 100 ಚೀಲ ಸೂರ್ಯಪಾನದ ಮಾಲೆಲ್ಲ ಬರೀ ಅಡತಿ ಅಂಗಡಿ ಅಂದಾಗ ಇಷ್ಟು ಬೆಳೆ ತುಂಬಿ ನಿಂತರು, ಕೈಯಲ್ಲಿ ಒಂದು ಕಾಸಿಲ್ಲ. ಎಣ್ಣೆ ಬೀಜ ಗೊಬ್ಬರ ಅಂತ ಹಾಗೆ ಸಿಕ್ಕಾಪಟ್ಟೆ ಸಾಲ ಆಗಿದೆ. ಆದ್ರೆ ಏನಂತೆ, ನೀವ್ಯಾಕ್ರೆ ಹೆದರ್ತೀರಾ? ಈ ಸರಿ ಬೆಳೆ ಅಂತೂ ನಮ್ಮ ಕೈ ಬರ್ಲಿಲ್ಲ, ಮುಂದಿನ ಸರಿ ಬರುತ್ತಲ್ಲ ಮಾಲು, ಅದರಲ್ಲಿ ಬಂದ ಸಾಲವನ್ನ ತೀರಿಸಿದ್ರೆ ಆಯ್ತು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ, ಚಿನ್ನವಾಗಬೇಕು. ಅದರಂತೆ ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು. ದುಡಿತವೇ ದುಡ್ಡಿನ ತಾಯಿ, ಈ ಸಲ ತುಂಬಿ ನಿಂತಿರುವ ಈ ಬೆಳೆ ರೈತನ ಕೊಳೆಯನ್ನು ಕಳೆಯೋದ್ರಲ್ಲಿ ಸಂದೇಹ ಇಲ್ಲ ಗಂಗಾ, ಸಂದೇಹ. ಈ ಸಲ ಬಂದ ಮಾಲಿನಲ್ಲಾದರೂ ನಮ್ಮ ತಮ್ಮನ ಮದುವೆ ಕಾರ್ಯ ಮುಗಿಸಿಬಿಟ್ರಾಯ್ತು. ಹೌದ್ರಿ, ಮೊದಲು ಆ ಕೆಲಸ ಮಾಡ್ಬೇಕು. 25ನೇ ವಯಸ್ಸಿಗೆ ಕಾಲಿಡ್ತಾರ ನನ್ನ ಮೈದನಿಗೆ, ತಾಯಿ ತಂದೆ ನೆನಪೇ ಇಲ್ಲ ಅವನಿಗೆ. ನಾವು ಇಬ್ರು ತಾಯಿ ತಂದೆ ಆಗಿ ಇಲ್ಲಿವರೆಗೂ ಜೋಪಾನ ಮಾಡಿದೀವಿ. ನನ್ನ ಗಂಡ ಜಗದೇಕ ವೀರ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ನನ್ನ ಮೈದನ ಗಂಡುಗಲಿರಿ, ಎಲ್ಲಿ ನೋಡಿದ್ರು ಕಬಡ್ಡಿ ಪಟ್ಟು ಆಗಿ ಊರೂರು ತಿರುಗ್ತಾನೆ ಇರ್ತಾನೆ. ಆದಷ್ಟು ಬೇಗ ಅವನು ಹೇಗಾದ್ರೂ ಮಾಡಿ ಮನೆ ಹಾದಿ ಹಿಡಿಸಿದ್ರಾಯ್ತು. ಏನೋ ಬೆಳಗ್ಗೆ ಆದ್ರೆ ಸಾಕು ಊರೂರು ಕಪ್ಪಟ್ಟಿ ಕುಸ್ತಿ ಅಂತ ತಿರುಗ್ತಾ ಇರ್ತೀಯಲ್ಲ, ಯಾಕಪ್ಪ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿನ? ಅಂತ ತಪ್ಪು ದಾರಿ ಹಿಡಿಯೋಳಲ್ಲ ಅತ್ತಿಗೆ ಈ ನಿನ್ನ ಮೈದುನ. ಒಂದು ವಾರ ಮನೆ ಮರೆತು ತಿರುಗಿದರು ಅಣ್ಣ ಅತ್ತಿಗೆಯರ ಹೆಸರನ್ನು ಅಚ್ಚಳಿಯದು ಉಳಿಸಲಿಕ್ಕೆ ಹೋಗಿದ್ದೆ ಗೊತ್ತೇನಮ್ಮ, ಗೊತ್ತೇನ? ಈ ನನ್ನ ಅಣ್ಣ ಅತ್ತಿಗೆಯರು ತುತ್ತು ಮಾಡಿ ಉಳಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ಇಡೀ ರಾಜ್ಯ ಮಟ್ಟಕ್ಕೆ ಕುಸ್ತಿ ಸ್ಪರ್ಧೆಯಲ್ಲಿ ಕಣಕ್ಕೆ ಸೆಡ್ಡು ಬಾರಿಸಿ ಕಡೆ ಕಿತ್ತು ತಂದಿದ್ದ ನಾಯಿ ನಿನ್ನ ತಮ್ಮ. ನೋಡಲಿ ಅಣ್ಣ,
ಅಣ್ಣಿಯರ ಆಶೀರ್ವಾದದಿಂದ ಈ ಬಹುಮಾನವನ್ನು ಗೆದ್ದುಕೊಂಡು ಬಂದಿದ್ದೇನೆ. ಇದನ್ನು ನೀ ನಿಮ್ಮ ಕೈಯಾರ ತೊಡಿಸಿ. ಬಹಳ ಸಂತೋಷ ಆಯ್ತು ತಮ್ಮ, ಬಹಳ ಸಂತೋಷ. ನಿನಗೆ ಅನ್ನ ನೆನೆಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ, ತುಂಬಾ ಸಾರ್ಥಕವಾಯ್ತು. ಏನ್ರಿ ನನ್ನ ಮೈದನ ಅಂದ್ರೆ ಸಾಮಾನ್ಯನ ಹುಲಿ ರಾಜ ಹುಲಿ ಭಾಗಿ ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ. ನಿಜ ಇಲ್ಲಿ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಅದೇ ರೀತಿ ಇವತ್ತು ನನ್ನ ಮೈದನ ತಂದ ಕೀರ್ತಿನ ಉಳಿಸ್ಬಿಟ್ಟ. ಯಾಕೆಂದ್ರೆ ಅವರ ತಂದೆ ಜಗದೇಕ ಗಂಡು ರೈತ ಕರಾಟೆ ವೀರ ಅಂತ ಹೆಸರು ಪಡೆದವರು. ಅಂಥವ್ರ ಕೀರ್ತಿನ ಇವತ್ತು ನೀನು ಉಳಿಸಿದೀಯಪ್ಪ ಮೈದನ. ಈಗ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ. ನಾನು ಕೇಳ್ಕೊಳ್ಳೋದು ಒಂದೇ ಮಾತು ನೋಡು, ಸತ್ಯ ನ್ಯಾಯ ಧರ್ಮ ಎಲ್ಲಿರುತ್ತೋ ಅಲ್ಲಿ ಮಾತ್ರ ನೀನು ತೆರೆ ತಗ್ಗಿಸ್ಬೇಕು. ಅನ್ಯಾಯ ಅಧರ್ಮ ಅಸತ್ಯ ಸ್ವಾರ್ಥ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಯಾವತ್ತೂ ತೆರೆ ತಗ್ಗಿಸ್ಬೇಡ. ಅದೇ ನನ್ನ ಆಸೆ. ಆಗಲ್ಲ ಮಾತಿಗೆ ಅಷ್ಟೇ ಅಲ್ಲ ತಮ್ಮ, ಪೂತಾಯಿ ಒಡಿಲಿಗೆ ಜಡಿಸಿ ಕಂಡು ಬಲಿ ಎಣಿಸಿಕೊಂಡಿರುವ ನಾವು ನ್ಯಾಯಕ್ಕಾಗಿ ರಕ್ತನೇ ಹರಿಯಲಿ, ಪೂತಾಯಿ ಸೇವೆಗಾಗಿ ದೇಹನೇ ಬೀಳಲಿ, ಭಾರತದಲ್ಲಿ ಕನ್ನಡ ನಾರಿಯರ ಮಾನ ರಕ್ಷಣೆಗಾಗಿ ಪ್ರಾಣನೇ ಹೋಗಲಿ. ಆದರೆ ಆದರೆ ಸತ್ಯವನ್ನೆಂದಿಗೂ ಕೈ ಬಿಡಬೇಡಪ್ಪ, ಕೈ ಬಿಡಬೇಡ. ಪರಸ್ತ್ರೀ ಹಣ್ಣನ್ನು ಕಣ್ಣೆತ್ತಿ ಕೂಡ ನೋಡಬೇಡ. ನಾಡ ತಾಯಿಯ ರಕ್ಷಣೆಗಾಗಿ ಭೂತಾಯಿಯ ಮಗನಾಗಿ ದುಡಿಯೋದು ಮಾತ್ರ ಮರೆಯಬೇಡಪ್ಪ, ಮಾತ್ರ ಮರೆಯಬೇಡ. ಅಣ್ಣ ನಿಮ್ಮ ಮಾತನ್ನು ಚಾಚಿ ತಪ್ಪದ ಪಾಲಿಸುತ್ತೇನೆ, ನಾ ಪಾಲಿಸುತ್ತೇನೆ. ಶ್ರೀಮಂತ ವ್ಯಾಪಾರಸ್ಥರಿಗೆ ಶಿವ ಸತ್ಯವಾಗಿ ಭೂತಾಯಿ ಒಡಿಲಿಗೆ ಜನಿಸಿ ಗಂಡು ಗಲಿ ಎನಿಸಿಕೊಂಡಿರುವ ನಾವು ನ್ಯಾಯಕ್ಕಾಗಿ ರಕ್ತನೇ ಹರಿಯಲಿ, ಭೂತಾಯಿ ಸೇವೆಗಾಗಿ ದೇಹನೇ ಬೀಳಲಿ, ಭಾರತದಲ್ಲಿ ಕನ್ನಡ ನಾರಿಯರ ಮಾನಕ್ಕಾಗಿ ಪ್ರಾಣ ಹೋಗಲಿ. ಆದರೆ ಸತ್ಯ ನಂದು ಎಂದಿಗೂ ಕೈ ಬಿಡಬೇಡಪ್ಪ, ಕೈ ಬಿಡಬೇಡ. ನಿಜ ಅಣ್ಣ ನಿಜ, ನೀವು ಹೇಳುವ ಮಾತು ಗುರು ಚಕ್ರವರ್ತಿ ಸದಾಶಿವಪ್ಪನ ಸಾಕ್ಷಿಯಲ್ಲಿಯೂ ಸತ್ಯ. ಅಂದಾಗ ಸೋದರ ರೈತನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಇಡೀ ಜಗತ್ತಿಗೆನೆ ಅನ್ನ ಹಾಕುವ ಅನ್ನದಾತನಾಗಬೇಕು ವಿಣ, ಒಬ್ಬರನ್ನು ಜಬರ್ದಸ್ತ್ ಮಾಡಿ ದಬಾಯಿಸುವ ಅಧಿಕಾರಸ್ಥನಾಗಬಾರದು. ಇನ್ನೊಬ್ಬರ ಕಾಲು ಕೆಳಗೆ ನಿಂತು ಕೈ ಒಟ್ಟಿ ಸಂಭ್ರಮ ಹತ್ತು ಜನಗಳಿಗೆ ತುತ್ತು ಅಣ್ಣ ಹಾಕುವ ಎತ್ತಿನೆಂದಿ ಬಿತ್ತಿ ಬೇದ ಎತ್ತಡಿವೆ ಮೇರೆಯ ರೈತನಾಗಬೇಕು. ನಿಜ ಸರಪ್ಪ ನಿಜ.